ಸೊ ಇದನ್ನ ನಾವು ಸ್ಪಷ್ಟವಾಗಿ ನಾವು ಆಮ್ ಆದ್ಮಿ ಕಡೆಯಿಂದ ಹೇಳೋದೇನು ಅಂತ ಹೇಳಿದ್ರೆ, ನಮ್ಮ ಅಸ್ಮಿತೆ ನಮ್ಮ ನಾಡಿನಲ್ಲಿ ಇರ್ತಕ್ಕಂತ ಏನು ಈ ಸಹಕಾರಿ ಒಕ್ಕೂಟ, ನೀವು ನೋಡಿ ನಂದಿನಿ ಅಂತಕ್ಕಂಥದ್ದು 1774 ಈ ಸಂದರ್ಭದಲ್ಲಿ ಪ್ರಾರಂಭ ಆಗಿ ಅಲ್ಲಿಂದ 400-500 ಜನ ಸದಸ್ಯರಿಂದ ಇವತ್ತು ಎಷ್ಟು 26 ಲಕ್ಷ ಜನ ಸದಸ್ಯರು, ಸಾರಿ 400 ಮಿಲ್ಕ್ ಯೂನಿಯನ್ನಿಂದ 14,000 ಮಿಲ್ಕ್ ಯೂನಿಯನ್ ಸದಸ್ಯರು ನೋಡಿ, ಇವತ್ತು 26 ಲಕ್ಷ ಜನ ಸದಸ್ಯರು. ಇಷ್ಟು ದೊಡ್ಡ ಇದನ್ನ ನೀವು ಏಂತಕ್ಕೆ ಮರ್ಜ್ ಮಾಡೋ ಪ್ರಕ್ರಿಯೆಗೆ ಹೋಗ್ಬೇಕು? ಇವತ್ತು ರ್ಯಾಂಕ್ 2 ಅಲ್ಲಿ 3 ಅಲ್ಲಿ ಇದೆ ದೇಶದಲ್ಲೇ ಹಾಲು ಉತ್ಪಾದನೆ ಮಾಡ್ತಕ್ಕಂತ ಒಂದು ಹಾಲು ಒಕ್ಕಟದಲ್ಲೇ ಎರಡನೇದ್ರಲ್ಲೇ ಏನೋ ಇದೆ, ಇದು ಅಮೂಲ್ ಮೊದಲನೇದಲ್ಲಿದೆ ಇರ್ಲಿ, ಆದ್ರೆ ನಾನು ಹೇಳ್ತಾರೋ ಸ್ಥಳೀಯವಾಗಿ ಇಲ್ಲೆಲ್ಲಾ ತರ ಒಂದು ಸಂಪನ್ಮೂಲ ಅವಕಾಶ ಇದ್ರು ಇದನ್ನ ನೀವು ಬೆಳೆಸೋ ಅಂತದನ್ನ ನೋಡ್ಬೇಕು. ಮತ್ತೆ ಮುಖ್ಯವಾಗಿ ನೋಡಿ, ನಂದಿನಿಗೆ ಪೆಟ್ಟು ಕೊಡ್ತಕ್ಕಂತ ಕೆಲಸ ಇದು ಅಲ್ಲ, ಈ ತರನೇ ಇನ್ನು ಹಿಂದೆ ಆಗಿತ್ತು. ನೀವು ನಂದಿನಿ ತುಪ್ಪವನ್ನ ತಿರುಪತಿಗೆ ಕೊಡ್ತಕ್ಕಂತ ಕೆಲಸ ಚಾಲ್ತಿಯಲ್ಲಿತ್ತು. ಅವತ್ತಿನ ದಿವಸ ಅಲ್ಲಿ ಹೆರಿಟೇಜ್ ನವರು ಯಾರೋ ಗುತ್ತಿಗೆ ತಗೊಂಡು ಅವ್ರು ಬಂದು ನಮ್ಮ ತುಪ್ಪಗಳನ್ನೇ ಖರೀದಿ ಮಾಡಿ ಅವ್ರಿಗೆ ಕೊಡ್ತಕ್ಕಂತ ಕೆಲ್ಸಗಳನ್ನ ಮಿಕ್ಸ್ ಮಾಡಿ ಕೊಡ್ತಕ್ಕಂತ ಕೆಲಸ ಆಗಿತ್ತು. ಅಂದ್ರೆ ಒಂದು ತುಪ್ಪನು ನಿಂತೋಗಿತ್ತು ನಮ್ಗೆ ತಿರುಪತಿಗೆ ಹೋಗುವಂತದ್ದು. ಅದಾದ ನಂತರ ಕಾಲಾನಂತರ ಅದು ಕ್ವಾಲಿಟಿ ಚೆನ್ನಾಗಿರ್ಲಿಲ್ಲ ಅಂತ ಹೇಳಿ ಮತ್ತೆ ನಮ್ಮ ಕರ್ನಾಟಕಕ್ಕೆ ವಾಪಸ್ ಬಂತು. ಸೊ ನೋಡಿ, ಇದು ನಮ್ಮಲ್ಲಿ ಇಷ್ಟು ಸಮೃದ್ಧವಾಗಿ ಒಳ್ಳೆಯ ಗುಣಮಟ್ಟದ ಹಾಲು ಉತ್ಪಾದನೆ ಮತ್ತೆ ಎಲ್ಲಾ ಸಂಪೂರ್ಣ ವ್ಯವಸ್ಥೆ ಇದ್ರು ಈ ವಿಲೀನ ಪ್ರಕ್ರಿಯೆನ ಹಿಂಬದಿಯಲ್ಲಿ ಇವ್ರು ಮಾಡ್ಕೊಂಡು ಮುಂದೆಗಡೆ ನೋಡಿದ್ರೆ ಯಾವುದು ನಡೀತಾ ಇಲ್ಲ, ಎಲ್ಲಾ ಚೆನ್ನಾಗಿ ನಡೀತಾ ಇದೆ, ಸರ್ಕಾರಕ್ಕೆ ಯಾವುದು ಇದಿಲ್ಲ ಅಂತಕ್ಕಂತ ಇದು ಹೇಳ್ತಾ ಇದ್ದಾರೆ. ನಾನು ಹೇಳದ್ನಲ್ಲ ಆಗ್ಲೇ ನಿಮ್ಗೆ, ನಮ್ಮ ಒಂದು ಅಸ್ಮಿತೆ ನಮ್ಮ ಒಂದು ರಾಜ್ಯದಲ್ಲಿ ಏನು ಮಹಿಳೆಯರು ನೋಡಿ ಎಷ್ಟು ಅವರು ಮಹಿಳೆಯರಿಗೆ ಅವಲಂಬನೆ ಮಾಡ್ಕೊಂಡಿದ್ದಾರೆ ಸಂಜೆ ಹೊತ್ತು ಹಾಲು. ಮಹಿಳೆಯರು ಇರ್ಬೋದು, ರೈತರು ಇರ್ಬೋದು, ಈ ಹಾಲು ಉತ್ಪಾದನೆಯ ಮೂಲಕವೇ ಜೀವನ ನಡೆಸ್ತಾ ಇದ್ದಾರೆ. ಅವ್ರು ತಗೊಂಡೋಗಿ ನೀವು ಆಲ್ ಇನ್ ಡೈರಿ ಮುಂದೆ ನಿಂತ್ಕೊಂಡು ನೋಡಿ, ಆಲ್ ಇನ್ ಡೈರಿಯಲ್ಲಿ ಸರಾಸರಿ ನೀವು ಬರ್ತಕ್ಕಂತ 10 ಜನದಲ್ಲಿ ನಿಮ್ಗೆ 8ರಿಂದ 9 ಜನ ಮಹಿಳೆಯರು ಇರ್ತಾರೆ, ಮಕ್ಳು ಇರ್ತಾರೆ, ನಿಮ್ಗೆ ಯಾವ ಪುರುಷರು ತಗೊಂಡ್ಬಂದು ಹಾಲುಗಳನ್ನ ಹಾಕೋದಿಲ್ಲ. ಸೊ ಇಂತ ಒಂದು ಪ್ರಕ್ರಿಯೆ ನಾಳೆ ನೀವು ಚೆನ್ನಾಗಿ ಹೋಗ್ತಾ ಇರೋ ಒಂದು ವ್ಯವಸ್ಥೆನ ನೀವು ನೋಡಿ, ಯಾವುದೇ ಒಂದು ಲಾಭ ಆಗ್ಬೋದು, ಹಾಲು ಉತ್ಪಾದನೆ ಆಗ್ಬೋದು, ಸಹಕಾರಿ ಸಂಘ ಆಗ್ಬೋದು, ಮಹಿಳಾ ಸದಸ್ಯರಾಗ್ಬೋದು, ಎಲ್ಲಾ ಏರಿನ ಸಂಖ್ಯೆಯಲ್ಲೇ ಇದೆ. ಇಲ್ಲಿ ಯಾವುದೇ ರೀತಿಯ ನಷ್ಟ ಪ್ರಕ್ರಿಯೆ ಇನ್ನೊಂದು ಕೊರತೆ ಏನೂ ಇಲ್ಲ ನಮ್ಮ ನಂದಿನಿಯಲ್ಲಿ. ನಮ್ಮ ನಂದಿನಿಗೆ ಏನು ಅಂತ ಹೇಳಿದ್ರೆ, ಇನ್ನಷ್ಟು ಒಂದು ದಕ್ಷ ಅಧಿಕಾರಿಗಳು, ದಕ್ಷ ವ್ಯವಸ್ಥೆ ಏನಾದ್ರು ಕೊಟ್ರೆ ಅದನ್ನ ಇನ್ನಷ್ಟು ಉನ್ನತಕ್ಕೆ ತಗೊಂಡು ಹೋಗ್ತಕ್ಕಂತ ಎಲ್ಲಾ ಸಾಧ್ಯತೆಗಳು ಇದೆ. ಸೊ ಆದ್ರೆ ಇವತ್ತು ಆ ಕೆಲ್ಸನೂ ಆಗ್ತಾ ಇಲ್ಲ. ಇನ್ನೊಂದ್ ಕಡೆ ಹಿಂಬದಿಯಿಂದ ಈ ಪ್ರಕ್ರಿಯೆಯನ್ನ ನಾವು ನಿಜವಾಗ್ಲೂ ಕನ್ನಡಿಗರು ಖಂಡನೆ ಮಾಡ್ಬೇಕಾಗ್ತದೆ. ಮತ್ತೆ ಇದಕ್ಕೆ ತುಂಬಾ ಸ್ಪಷ್ಟನೆ ಸರ್ಕಾರದ ವತಿಯಿಂದ ಸ್ಪಷ್ಟನೆ ಕನ್ನಡಿಗರಿಗೆ ಕೊಡ್ಲೇಬೇಕಾಗ್ತದೆ.